ಜನವರಿ 26ನೇ ತಾರೀಕು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಇರುವ ಐಬಿ ಹತ್ರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಬೀದರ್ನ ವಿವಿಧ ದಲಿತ ಪರ ಸಂಘಟನೆಗಳನ್ನು ಕೈಜೋಡಿಸಿ ಒಕ್ಕಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರುತ್ತಲಿದ್ದಾರೆ. ಭಾರತ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಯಾಗಿಲ್ಲ, ಅದು ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರಿನ ಬುದ್ಧಿಜೀವಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಾಕಂದ್ರೆ ಇಡೀ ಬಾಬಾ ಸಾಹೇಬ್ರು ಹೇಳಿದ್ರು, ನಾನು ಬರೆದುಕೊಟ್ಟಂತ ಸಂವಿಧಾನ ಒಳ್ಳೇದಿದ್ದಿರಬೇಕು, ಆದರೆ ಸಂವಿಧಾನವನ್ನು ನಡೆಸತಕ್ಕಂತ ವ್ಯಕ್ತಿಗಳು ಒಳ್ಳೆಯರಿರಲಿಲ್ಲ ಅಂದ್ರೆ ಜನರಿಗೆ ಸಂಕಷ್ಟ ಬರ್ತದೆ ಅಂತ ಹೇಳಿ ಬಾಬಾ ಸಾಹೇಬ್ರು ಆವಾಗೇ ಹೇಳಿದ್ರು. ಅದಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರ್ತಲಿದ್ದಾರೆ. ಭಾರತ ದೇಶವನ್ನು, ಸಂವಿಧಾನವನ್ನು, ಭಾರತ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮಾತನಾಡುತ್ತಿದ್ದೇನೆ. ಇಲ್ಲಿ ಬೀದರ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ, ಆದರೆ ಇಲ್ಲಿಯೂ ಕೂಡ ನಾವು ಈ ಸಾರಿ ನಾವು ಏನಪ್ಪಾ ಅಂದ್ರೆ ವಿವಿಧ ಸಂಘಟನೆಗಳಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಲಿದ್ದೇವೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೇನೆ. ದಿನಾಂಕ 26ನೇ ಜನವರಿ 2024 ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಐಬಿ ಬದಿ ರಸ್ತೆ ಮೇಲೆ ಏನು ಸಂವಿಧಾನ ಜಾರಿ ದಿನದ ಪ್ರಯುಕ್ತವಾಗಿ ಬೃಹತ್ ಜನಜಾಗೃತಿ ಸಮಾವೇಶವನ್ನು ವಿವಿಧ ದಲಿತ ಸಂಘಟನೆಗಳು ಒಕ್ಕೂಟ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಹಾಗೂ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಮಿತಿಯನ್ನು ನಿರ್ಮಾಣ ನಿರ್ಮಿಸಲಾಗಿದೆ. ಸಮಿತಿಯ ಅಧ್ಯಕ್ಷರಾಗಿ ಬಿಡುಗಡೆ ಮಾಡುವ ಮೂಲಕ ಎಲ್ಲ ದಲಿತ ಬಾಂಧವರಲ್ಲಿ, ಭೀಮ ಅಭಿಮಾನಿಗಳಲ್ಲಿ, ಅನುಯಾಯಿಗಳಲ್ಲಿ, ಸ್ವಾಭಿಮಾನಿಗಳಲ್ಲಿ, ಎಲ್ಲರಲ್ಲಿ, ಸಾರ್ವಜನಿಕರಲ್ಲಿ, ಮಹಿಳೆಯರಲ್ಲಿ, ಹಿರಿಯರಲ್ಲಿ, ಎಲ್ಲರಲ್ಲಿ ಮನವಿ ಮಾಡುವುದೇನೆಂದರೆ 26ನೇ ಜನವರಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರುಗಳು ಮತ್ತು MLAಗಳು, ಜನಪ್ರತಿನಿಧಿಗಳು ಹಾಗೂ ಮುಖ್ಯ ಭಾಷಣಕಾರರು, ಇವರಿಗೆ ಒಳ್ಳೊಳ್ಳೆ ಭಾಷಣಕಾರರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲಿ ನನ್ನ ಸಂವಿಧಾನ ಜಯಭೀಮ್ ನಮನಗಳೊಂದಿಗೆ ಮನವಿ ಮಾಡ್ತಾ ಇದ್ದೀನಿ. 26ನೇ ಜನವರಿ ಸಂವಿಧಾನ ರಚಿಸಿಕೊಟ್ಟಂಥ ಬಾಬಾ ಸಾಹೇಬರ ಸಂವಿಧಾನ ರಚಿಸಿಕೊಟ್ಟಂಥ ಕಾರ್ಯಕ್ರಮದ ನಿಮಿತ್ತವಾಗಿ 28 ದಿವಸ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೇವೆ. ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಕರಪತ್ರ ಬಿಡುಗಡೆ ಮಾಡಿದ ನಂತರ ನಾವೆಲ್ಲರೂ ಇದನ್ನು ನೋಡಿ ನಮ್ಮ ಸಮಾಜದ ಹಿರಿಯರು, ಮುಖಂಡರು, ಗಣ್ಯರು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕೆಂದು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ.